ನಮಸ್ಕಾರ ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿ ಅಪ್ಡೇಟ್ ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್ ಟಾಪ್ 18.8 ಕ್ಕೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಟಾಪ್ 18 ನಲ್ಲಿ ಮೊದಲ ಸುದ್ದಿಯನ್ನು ನೋಡೋಣ ಒಡಿಶಾದಲ್ಲಿ ಭೀಕರ ರೈಲು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಿ ಏನೇನು ಆಗ್ತಾ ಇದೆ ಅನ್ನುವಂತದನ್ನ ನಾ ಕೋಲ್ಕತ್ತಾದಲ್ಲಿ ಸಿಕ್ಕಾಕೊಂಡಿದ್ದಂತ ವಾಲಿಬಾಲ್ ಆಟಗಾರರು ವಾಪಸ್ ಆಗಿದ್ದಾರೆ ವಿಮಾನದ ಮೂಲಕ ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ ಆಟಗಾರರು ಬೆಳಗ್ಗೆ 6:50 ರ ವಿಮಾನದಲ್ಲಿ ಬೆಂಗಳೂರಿಗೆ ಬಂದಿರುವಂತದ್ದು ಪುರುಷ ಮತ್ತು ಮಹಿಳಾ ತಂಡದ ಒಟ್ಟು 32 ಆಟಗಾರರು ಹೋಗಿದ್ರು ರಾಜ್ಯ ಸರ್ಕಾರದ ನೆರವಿನೊಂದಿಗೆ ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ ಕೋಲ್ಕತ್ತಾದಲ್ಲಿ ನಡೆಯತಾ ಇರುವಂತ 16 ವರ್ಷದೊಳಗಿನ ರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾವಳಿಗೆ ಕರ್ನಾಟಕದ ಬಾಲಕ ಹಾಗೂ ಬಾಲಕಿಯರ ತಂಡ ತೆರಳಿತ್ತು ಬೀಕರ ರೈಲು ದುರಂತದಿಂದ ರೈಲು ಮಾರ್ಗ ಬದಲಾಗಿತ್ತು ಸೋ ಆ ಟ್ರೈನ್ ಕ್ಯಾನ್ಸಲ್ ಆಗಿತ್ತು ಮರಳಿ ರಾಜ್ಯಕ್ಕೆ ವಾಪಸ್ ಬರುವಂತ ನಿಟ್ಟಿನಲ್ಲಿ ಅವರು ಸಹಾಯವನ್ನ ಕೇಳಿದ್ರು ಸೋ ಈಗ ಫ್ಲೈಟ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅದರಲ್ಲಿ ಬಂದು ಸರ್ಕಾರ ನೆರವನ್ನ ಕೊಟ್ಟಿದಂತ ಹಿನ್ನೆಲೆಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಅವರಿಗೆ ಟಿಕೆಟ್ ವ್ಯವಸ್ಥೆಯನ್ನ ಮಾಡಿ ರಾಜ್ಯಕ್ಕೆ ವಾಪಸ್ ಕರೆತರುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು ಸೋ ಹೀಗಾಗಿ ಇವರೆಲ್ಲರೂ ಕೂಡ ಸೇಫ್ ಆಗಿ ಬಂದರು ಎಲ್ಲರಿಗೂ ಬೆಂಗಳೂರಿಗೆ ವಿಮಾನ ಟಿಕೆಟ್ ಹಾಗೂ ಸೂಕ್ತ ವಸತಿ ಊಟದ ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರದ ವತಿಯಿಂದ ಮಾಡಲಾಗಿದೆ ನಾನು ಅಂತಾರಾಷ್ಟ್ರೀಯ ಆಟಗಾರ್ತಿ ವಾಲಿಬಾಲ್ ಸೊ ನಾವೆಲ್ಲ ಈ ತರ ಹೋದಾಗ ಯಾವ ತರ ಈ ತರ ಸಿಚುಯೇಷನ್ ಯಾವತ್ತೂ ಅನುಭವಿಸಿರ್ಲಿಲ್ಲ ಸೊ ದಿಸ್ ಫಸ್ಟ್ ಟೈಮ್ ನಾನು ಅನುಭವಿಸಿದ್ದು ನಮ್ಗೆ ಹೆದರಿಕೆ ಆಯ್ತು ನಾನು ಒಂದು ಪೇರೆಂಟ್ ನನಗೂ 2 ಮಕ್ಳು ಇದ್ದಾರೆ ಸೊ ನನ್ನ ಮಕ್ಳಿಗೆ ಏನಾದಾಗ ಯಾವ ರೀತಿ ಟೆನ್ಷನ್ ಆಗುತ್ತೆ ಅದೇ ರೀತಿ ಈ 12 ಮಕ್ಳು ಜವಾಬ್ದಾರಿ ನನ್ನ ಮೇಲೆ ತಲೆ ಮೇಲಿತ್ತು ಸೊ ಸರ್ ಅದು ಒಂದು ರೀತಿಯಿಂದ ಇಮಿಡಿಯೇಟ್ ಇವರೆಲ್ಲ ಮಕ್ಳು ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿದಾಗ ಪೇರೆಂಟ್ಸ್ಗಳು ಫೋನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ನಮಗೂ ಹೆದರಿಕೆ ಆಯ್ತು ನಾವೆಲ್ಲ ಒಂದು ಕಡೆ ಕೂತಿದ್ವಿ ಸರ್ ಸ್ಟೇಷನ್ ಅಲ್ಲಿ ಹುಡುಗರು ಹುಡುಗಿ ನಾವೆಲ್ಲ ಒಂದು ಕಡೆ ಲಗೇಜ್ ಹಾಕೊಂಡು ಕೂತಿದ್ದಾಗ ನಮ್ಮ ಲಕ್ಕಿಲಿ ಸರ್ ಮೇಘನ ಅಂತ ಹೇಳಿ ಒಬ್ಳು ಇಂಡಿಯನ್ ರೈಲ್ವೆ ಪ್ಲೇಯರ್ ಅವಳು ಇಂಟರ್ನ್ಯಾಷನಲ್ ಪ್ಲೇಯರ್ ನಮ್ಮನ್ನ ನೋಡಿ ಕರ್ನಾಟಕದವರು ಅಂತ ಹೇಳಿ ಅಕ್ಕ ಬನ್ನಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಹುಡುಗರನ್ನ ಇನ್ನೊಂದು ಮನೆಗೆ ಅರೇಂಜ್ ಮಾಡಿ ಎಲ್ಲರಿಗೂ ರಾತ್ರಿ ವ್ಯವಸ್ಥೆ ಮಾಡಿಕೊಟ್ಲು ಸರ್ 12:30 ವರೆಗೆ ಅವ್ರ ಮನೆಗೆ ಹೋದ್ವಿ ಅಲ್ಲೇ ಇದ್ದು ಬೆಳಗ್ಗೆ ಎಲ್ಲ ಇದ್ದು ನಿನ್ನೆ ರಾತ್ರಿ ಮತ್ತೆ ಇಮಿಡಿಯೇಟ್ ನಮಗೆ ಸಿಎಂ ಎಲ್ಲ ಈ ದುರ್ಘಟನೆಗೆ ಯಾರು ಕರ್ನಾಟಕದವರು ಪ್ರಾಬ್ಲಮ್ ಇದ್ದಾರೆ ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ ಅಂದಾಗ ಸರ್ ಇದು ದಿಸ್ ಫಸ್ಟ್ ಟೈಮ್ ಅನ್ಸುತ್ತೆ ಸ್ಪೋರ್ಟ್ಸ್ ಅವರಿಗೆ ಇಮಿಡಿಯೇಟ್ ರೆಸ್ಪಾಂಡ್ ಮಾಡಿ ಮಕ್ಕಳು 32 ಜನಕ್ಕೂ ಫ್ಲೈಟ್ ಅಲ್ಲಿ ಕರ್ಸ್ಕೊಂಡು ನಾವು ಸೇಫ್ ಆಗಿ ನಿಮ್ಮ ಮುಂದೆ ಇದ್ದೀವಿ ಸರ್ ನಾನು ಒಂದು ಅಂತಾರಾಷ್ಟ್ರೀಯ ನಾ ಕೋಲ್ಕತ್ತಾದಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದಂತ ವಾಲಿಬಾಲ್ ಆಟಗಾರರ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರನ್ನ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ನೋಡೋಣ ಒಡಿಶಾದಲ್ಲಿ ನಡೆದಂತಹ ರೈಲು ಪ್ರಮಾದದ ಹಿನ್ನೆಲೆಯಲ್ಲಿ ಎಲ್ಲಾ ಟ್ರೈನ್ಗಳು ಕೂಡ ಅಷ್ಟೇ ಸ್ಥಗಿತವಾಗಿತ್ತು ಬೆಂಗಳೂರಿನಿಂದ ವಾಲಿಬಾಲ್ ಆಡೋಕೆ ಅಂತಾನೆ ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದಂತ ಸುಮಾರು 24 ಜನ ಆಟಗಾರರು ಕೂಡ ಇವತ್ತು ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದಿರುವಂತದ್ದು ಜೊತೆಗೆ ಸರ್ಕಾರ ಕೂಡ ಅಷ್ಟೇ ಇವರಿಗೆ ಫ್ಲೈಟ್ ಟಿಕೆಟ್ ಹಾಕಿ ಇಲ್ಲಿ ಕರೆಸ್ಕೊಂಡಿದ್ದಾರೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಏನೆಲ್ಲ ಸಮಸ್ಯೆಗಳೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಮಾತನಾಡಿಸ್ತೀನಿ ನಿಮ್ಮ ಹೆಸರು ಮೋನಿಕಾ ಅಮೋನಿಕಾ ಹೇಳಿ ನೀವು ಯಾವತ್ತು ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದು ನಾವು 25th ರೀಚ್ ಆದ್ವಿ 27th ಇಂದ ನಮ್ಮ ಮ್ಯಾಚಸ್ ಎಲ್ಲ ಇತ್ತು ಮ್ಯಾಚಸ್ ಫಸ್ಟ್ ಕಂಪ್ಲೀಟ್ ಆಯ್ತು ನಾವು ಸೆಕೆಂಡ್ ಹೊರಡಬೇಕಿತ್ತು ಆಗಿದ ಇನ್ಸಿಡೆಂಟ್ ಇಂದ ನಮ್ದು ಟ್ರೈನ್ ಕ್ಯಾನ್ಸಲ್ ಆಯ್ತು ಸೊ ನಾವಲ್ಲಿ ಮ್ಯಾಮ್ ಫ್ರೆಂಡ್ ಒಬ್ರು ವಾಲಿಬಾಲ್ ಪ್ಲೇಯರ್ ಇದ್ರು ಕರ್ನಾಟಕದವರು ಅವರು ನಮಗೆ ಹೆಲ್ಪ್ ಮಾಡಿ ಅವ್ರದ್ದು ರೈಲ್ವೆ ಕ್ವಾರ್ಟರ್ಸ್ ಅಲ್ಲಿ ನಮಗೆ ಜಾಗ ಕೊಟ್ಟರು ಅಲ್ಲಿ ಉಳ್ಕೊಂಡಿದ್ವಿ ಅದಾದ್ಮೇಲೆ ಇಲ್ಲೆಲ್ಲ ವ್ಯವಸ್ಥೆ ಮಾಡಿ ಫ್ಲೈಟ್ ಎಲ್ಲ ಬುಕ್ ಮಾಡಿ ನಮ್ಗೆ ಇಲ್ಲಿ ಗಂಟೆ ತಲುಪಿಸಿದ್ರು ಒಂದು ಕಡೆ ನೀವು ಪಶ್ಚಿಮ ಬಂಗಾಳದಲ್ಲಿ ಸ್ಟ್ರಕ್ ಆಗಿದ್ರಿ ಬರೋದಕ್ಕೆ ಟ್ರೈನ್ ಯಾವುದು ಇರಲಿಲ್ಲ ಆ ಟೈಮ್ ನಲ್ಲಿ ನಿಮ್ಮ ಮನೆಯವರು ಏನಾದ್ರೂ ಆತಂಕ ಪಡುವಂತದ್ದು ಅಥವಾ ಫೋನ್ ಮಾಡಿ ಭಯ ಬೀಳುವಂತದ್ದು ಯಾಕಂದ್ರೆ ಸುಮಾರು 300 ಜನ ನಿನ್ನೆ ಡೆತ್ ಆಗಿದ್ದಾರೆ ಇದನ್ನೆಲ್ಲ ನೋಡಿ ಎಲ್ಲಾದ್ರೂ ಭಯ ಪಟ್ರ ಅಥವಾ ಹೇಗೆ ಅಂತ ಹೌದು ಸ್ವಲ್ಪ ಗಾಬರಿ ಆಗಿದ್ರು ಎಲ್ಲ ಮನೆ ಕಡೆ ಎಲ್ಲ ಆಮೇಲೆ ಕಾಲ್ ಮಾಡಿ ಎಲ್ಲ ಹೇಳಿದ್ವಿ ನಾವು ಸೇಫ್ ಇದೀವಿ ಅಂತ ಸೊ ಮನೆಗೆಲ್ಲ ಕಾಲ್ ಮಾಡಿ ಹೇಳಿದ್ಮೇಲೆ ಓಕೆ ಎಲ್ಲ ಕ್ಲಿಯರ್ ಆಯ್ತು ಆದ್ರೆ ಅಲ್ಲಿ ತುಂಬಾ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಮತ್ತೆ ಅಲ್ಲಿ ಸರಿಯಾಗಿ ಇರೋದಕ್ಕಾಗ್ಲಿಲ್ಲ ತುಂಬಾ ಒಂದು 2-3 ಜನಕ್ಕೆ ಹುಷಾರ್ ಇರ್ಲಿಲ್ಲ ರ್ಯಾಶಸ್ ಫುಲ್ ಎಲ್ಲ ಮುಖದತ್ರ ಎಲ್ಲ ಸೊ ಹೆಲ್ತ್ ಇಶ್ಯೂ ಆಗಿತ್ತು ನೀವು ಎಷ್ಟು ದಿನ ಇದ್ರಿ ಪಶ್ಚಿಮ ಬಂಗಾಳದಲ್ಲಿ ಸುಮಾರು 5-6 ದಿವಸ ಇದ್ವಿ ಅಲ್ಲಿ ಇಷ್ಟು ಬೇಗ ನಮ್ಗೆ ಕಷ್ಟಕ್ಕೆ ರಿಯಾಕ್ಷನ್ ಸಿಗಿದೆ ಅಂತ ಗೊತ್ತಿರಲಿಲ್ಲ ಥ್ಯಾಂಕ್ ಯು ಫಾರ್ ಗವರ್ಮೆಂಟ್ ಆಫ್ ಕರ್ನಾಟಕ ಫಾರ್ ಸಿದ್ದರಾಮಯ್ಯ ಅಲ್ಲ ಈಗ ನೀವು ಎಲ್ಲಿದ್ದಾಗ ಈ ರೀತಿಯಾಗಿ ಟ್ರೈನ್ ಒಂದು ಆಕ್ಸಿಡೆಂಟ್ ಆಗಿದೆ ಅನ್ನೋ ವಿಚಾರ ತಿಳಿಯೋದು ನಾವು ಹೊರಡ್ಬೇಕಾದ್ರೆ ಅಂದ್ರೆ ಆಲ್ರೆಡಿ ನಾವು ಹೊರಟಿದ್ವಿ ರೈಲ್ವೆ ಸ್ಟೇಷನ್ ಗೆ ಅಲ್ಲಿ ನಾವು ರಾತ್ರಿ 11 ಗಂಟೆ ಟ್ರೈನ್ ಇರೋದ್ರಿಂದ 7:30 ಆಲ್ರೆಡಿ ನಾವು ಅಲ್ಲಿದ್ವಿ ಆಗ ನಮ್ಗೆ ಇನ್ಫಾರ್ಮೇಶನ್ ಬಂತು ಟ್ರೈನ್ ಇನ್ಸಿಡೆಂಟ್ ಆಗಿದೆ ಸೊ ನಾವೀಗ ಹೋಗಕ್ ಆಗಲ್ಲ ಅಂತ ಗೊತ್ತಾದಾಗ ನಾವು ಮಂಡ್ಯದಲ್ಲಿ ಒಬ್ರು ವಾಲಿಬಾಲ್ ಪ್ಲೇಯರ್ ಇದೆ ಅವ್ರ ಹತ್ರ ಹೋಗಿ ಜಾಗ ಹೋಗಿ ಉಳ್ಕೊಂಡ್ವಿ ನಾವು ಅವ್ರಿಗೆ ಇನ್ನೊಬ್ರು ಇದಾರೆ ಅವ್ರನ್ನೂ ಕೂಡ ಅಷ್ಟೇ ನಾನು ಮಾತನಾಡ್ತೀನಿ ಹೇಳಿ ನಿಮಗೆ ಈ ಅನುಭವ ಹೇಗಿತ್ತು ಅಂತ
ತುಂಬಾನೇ ಕಷ್ಟವಾಗಿತ್ತು ಅಲ್ಲಿ ಅಡ್ಜಸ್ಟ್ ಆಗೋದಲ್ಲ ಹಂಗೆ ಇಲ್ಲಿ ಇವಾಗ ನಮಗೆ ಫ್ಲೈಟ್ ಬುಕ್ ಮಾಡಿಕೊಟ್ಟಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಸರ್ಕಾರ ನಮಗೆ ಒಂದು ಫ್ಲೈಟ್ ಟಿಕೆಟ್ ಹಾಕೊಂಡು ಕರೆಸ್ಕೊಂಡಿರುವಂತದ್ದು ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮಂಜುನಾಥ್, ನ್ಯೂಸ್ 18, ಬೆಂಗಳೂರು. ನಮ್ಮ ಒಡಿಶಾದಲ್ಲಿ ಭೀಕರ ರೈಲು ದುರಂತ ಪ್ರಕರಣ. ಈಶಾನ್ಯ ರಾಜ್ಯಗಳಿಗೆ ರೈಲುಗಳು ರದ್ದಾಗಿರುವಂತೆ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ರಾಜ್ಯದಲ್ಲಿ ಪರದಾಟವನ್ನು ಮಾಡಿದ್ರು. ಬೈಯಪ್ಪನಹಳ್ಳಿ SMVT ನಿಲ್ದಾಣದಲ್ಲೇ ಉಳಿದಿದ್ದಾರೆ ಪ್ರಯಾಣಿಕರು. ಕರೆಂ ವಿಶ್ವೇಶ್ವರಯ್ಯ ಆ ಟರ್ಮಿನಲ್ ನಲ್ಲಿ ಸಾಕಷ್ಟು ಜನ ಇದ್ದಾರೆ. ಬೇರೆ ರಾಜ್ಯಕ್ಕೆ ಹೋಗಿರುವಂತ ಹೋಗಬೇಕಾದಂತವರು ಪ್ರಯಾಣಿಕರು ಪರದಾಟವನ್ನು ಮಾಡ್ತಾ ಇದ್ದಾರೆ. ರೈಲು ನಿಲ್ದಾಣದಲ್ಲೇ ರಾತ್ರಿ ಕಳೆದಿರುವಂತದ್ದು 1,500 ಪ್ರಯಾಣಿಕರು. ರೈಲು ನಿಲ್ದಾಣದಲ್ಲಿದ್ದಂಥ ಪ್ರಯಾಣಿಕರಿಗೆ BBMP ನೆರವನ್ನು ಕೊಟ್ಟಿದೆ. ಊಟ ತಿಂಡಿ, ಬ್ರೆಡ್, ಬಿಸ್ಕತ್ತು, ನೀರು, ಜ್ಯೂಸನ್ನು ವಿತರಣೆ ಮಾಡಲಾಗಿದೆ. CM DCM ಸೂಚನೆ ಮೇರೆಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಹೊರಭಾಗದಲ್ಲಿ ಮೊಬೈಲ್ ಟಾಯ್ಲೆಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಬಿಕಾಸ್ ದೊಡ್ಡ ಸಂಖ್ಯೆಯಲ್ಲಿ ಪ್ರಯಾಣಿಕರು ಅಲ್ಲಿದ್ದರು. ಜಲಮಂಡಳಿಯಿಂದ ವಾಟರ್ ಟ್ಯಾಂಕರ್ ಮೂಲಕ ನೀರನ್ನು ಕೂಡ ಪೂರೈಕೆ ಮಾಡಲಾಯಿತು. ಸುಮಾರು 1,500 ಹೆಚ್ಚು ಜನ ಪ್ರಯಾಣಿಕರು ಅಲ್ಲಿ ಉಳ್ಕೊಂಡಿದ್ರು. ಆರೋಗ್ಯ ಸೇವೆ ನೀಡಲಿಕ್ಕೆ ಹೆಲ್ತ್ ಕ್ಯಾಂಪ್ ಹಾಗೂ ಖಾಸಗಿ ಪಾಲಿಕೆಯಿಂದ 2 ಆಂಬ್ಯುಲೆನ್ಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ತೀರಾ ಆರೋಗ್ಯ ಸಮಸ್ಯೆಗಳು ಕಂಡು ಬಂದರೆ ಪಾಲಿಕೆ ಆಸ್ಪತ್ರೆಗೆ ಕಳಿಸೋಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ಸಾಕಷ್ಟು ಜನ ಪ್ರಯಾಣಿಕರು ಇನ್ನೂ ಕೂಡ ಪರದಾಟವನ್ನು ಮಾಡ್ತಾ ಇದ್ದಾರೆ ಬಿಕಾಸ್ ರೈಲುಗಳು ಕ್ಯಾನ್ಸಲ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಅವರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ? ಆ ಪೃಥ್ವಿ, ಏನು ಒಡಿಶಾದಲ್ಲಿ ಒಂದು ರೈಲು ಅಪಘಾತವಾದ ಬಳಿಕ ಈಗ ಬೆಂಗಳೂರಿನಿಂದ ಹೊರಟಿದ್ದಂತಹ ಸಾಕಷ್ಟು ರೈಲುಗಳನ್ನು ಕ್ಯಾನ್ಸಲ್ ಮಾಡಲಾಗಿತ್ತು. ಆ ಸಲುವಾಗಿ ಏನು ರೈಲುಗಳು ಕ್ಯಾನ್ಸಲ್ ಆದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲೇ ಸಾಕಷ್ಟು ಜನ ಏನು ಈಶಾನ್ಯ ಭಾರತದ ಕಡೆ ಹೊರಟಿದ್ದಂತಹ ಪ್ರಯಾಣಿಕರು ಏನಿದ್ರೆ ಅವರೀಗ ರೈಲು ನಿಲ್ದಾಣದಲ್ಲೇ ನಿನ್ನೆಯಿಂದಲೂ ಸಹ ಇಲ್ಲೇ ಮುಖ ಮೂಡಿರುವಂತದ್ದು. ಯಾಕಂದ್ರೆ ತಮ್ಮ ಊರುಗಳಿಗೆ ಹೋಗಬೇಕಾಗಿದ್ದಂತಹ ರೈಲುಗಳು ಎಲ್ಲ ಸುಮಾರು 5-6 ರೈಲುಗಳು ಕ್ಯಾನ್ಸಲ್ ಆದ ಹಿನ್ನೆಲೆಯಲ್ಲಿ ಈಗ ಬಹುತೇಕ ಪ್ರಯಾಣಿಕರು ಇಲ್ಲೇ ರೈಲು ನಿಲ್ದಾಣದಲ್ಲಿ ನಿನ್ನೆ ಮಧ್ಯಾಹ್ನದಿಂದಲೂ ಸಹ ಇಲ್ಲೇ ಇದ್ದಾರೆ. ನಂತರ ಅವರಿಗೆ ಏನು BBMPಯಿಂದ ಒಂದು ಊಟ ಮತ್ತೆ ತಿಂಡಿ ವ್ಯವಸ್ಥೆಯನ್ನು ಸಹ ಈಗ ಆಯೋಜನೆ ಮಾಡಿರುವಂತದ್ದು. ಯಾಕಂದ್ರೆ ನಿನ್ನೆ ಮುಖ್ಯಮಂತ್ರಿಗಳೇ ಖುದ್ದು BBMP ಆಯುಕ್ತರಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ, ಊಟ ತಿಂಡಿ ವ್ಯವಸ್ಥೆಯನ್ನ ರೈಲು ನಿಲ್ದಾಣದಲ್ಲಿ ಇರುವ ಪ್ರಯಾಣಿಕರಿಗೆ ಮಾಡಬೇಕು ಅಂತೇಳಿ. ಆ ಸಲುವಾಗಿ ನಿನ್ನೆ ರಾತ್ರಿ ಮತ್ತೆ ಇವತ್ತು ಅವರಿಗೆ ಒಂದು ತಿಂಡಿ ಮತ್ತೆ ಊಟದ ವ್ಯವಸ್ಥೆಯನ್ನ ಈಗ BBMPಯಿಂದ ಕಲ್ಪಿಸಿದರೆ, ಈಗ ನಾವೇನ್ ನೋಡ್ತಾ ಇದೀವಿ, ಈಗ ಬೆಳಗಿನ ತಿಂಡಿಯನ್ನ BBMP ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಇಲ್ಲಿಗೆ ಸರಬರಾಜು ಮಾಡಿರುವಂತದ್ದು. ಮತ್ತೆ ಈಗ ನಾವು ನೋಡಬಹುದು ಏನು ಮಕ್ಕಳು ಮತ್ತೆ ಮಹಿಳೆಯರು ಸಹ ಸೇರಿದಂತೆ ನಿನ್ನೆಯಿಂದಲೂ ಸಹ ಸುಮಾರು 1,000 ಸಂಖ್ಯೆಯಲ್ಲಿ ಪ್ರಯಾಣಿಕರು ಈ ಒಂದು ರೈಲು ನಿಲ್ದಾಣದಲ್ಲೇ ಉಳ್ಕೊಂಡಿದ್ದಾರೆ. ಯಾಕಂದ್ರೆ ಈಶಾನ್ಯ ರಾಜ್ಯಗಳ ಕಡೆಗೆ ಹೋಗೋದಕ್ಕೆ ಯಾವುದೇ ರೈಲು ವ್ಯವಸ್ಥೆ ಇಲ್ಲ, ಮತ್ತೆ ಮುಂದಿನ ರೈಲು ವ್ಯವಸ್ಥೆ ಆಗೋವರೆಗೂ ಅವರು ರೈಲು ನಿಲ್ದಾಣದೇ ಉಳಿಯುವಂತಹ ಪರಿಸ್ಥಿತಿ ಈಗ ಅಲ್ಲಿ ನಿರ್ಮಾಣ ಆಗಿರೋದು. ಅದಕ್ಕೋಸ್ಕರ ಈಗ ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತೇಳಿ ಈಗ ಊಟ ಮತ್ತೆ ತಿಂಡಿ ವ್ಯವಸ್ಥೆಯನ್ನ ರೈಲು ನಿಲ್ದಾಣದಲ್ಲೇ ಕಲ್ಪಿಸಿರೋದನ್ನ ನಾವು ನೋಡ್ತಾ ಇದೀವಿ. ಈಗಾಗಲೇ ಸ್ಥಳಕ್ಕೆ BBMP ಅಧಿಕಾರಿಗಳು ಮತ್ತೆ ಮಾರ್ಷಲ್ಗಳು ಸಹ ಆಗಮಿಸಿದರೆ ಇಲ್ಲಿರುವಂತಹ ಪ್ರಯಾಣಿಕರಿಗೆ ಬೇಕಾದಂತಹ ಒಂದು ಸವಲತ್ತುಗಳನ್ನ ಏನ್ ಕಲ್ಪಿಸಬೇಕು ಅವುಗಳನ್ನ ಈಗ ಇಲ್ಲಿ ಮಾಡೋದಕ್ಕೆ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡಿರೋದು. ಮತ್ತೆ ಇದೇ ವೇಳೆ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಒಂದು ಆರೋಗ್ಯ ತೊಂದರೆ ಉಂಟಾದ್ರೆ ಅವರಿಗೆ ಒಂದು ಮೆಡಿಕಲ್ ಚೆಕಪ್ ವ್ಯವಸ್ಥೆ ಮಾಡೋದಕ್ಕೂ ಸಹ ಒಂದು ಇಲ್ಲಿ ಟೇಬಲ್ ಅನ್ನು ಸಹ ವ್ಯವಸ್ಥೆ ಮಾಡಿಕೊಂಡು ಒಬ್ಬ ವೈದ್ಯರನ್ನು ಸಹ ಇಲ್ಲಿ ನಿಯೋಜನೆ ಮಾಡಿದರೆ, ಏನು ಪ್ರಯಾಣಿಕರಿಗೆ ಏನಾದರೂ ಮೆಡಿಸಿನ್ಸ್ ಬೇಕಾದ್ರೆ ಅಥವಾ ಏನಾದರೂ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಅವರಿಗೆ ಬೇಕಾದಂತಹ ಒಂದು ಸಲಕರಣೆಗಳನ್ನು ಸಹ ಇಲ್ಲಿ ಸಜ್ಜಾಗಿ ಇಟ್ಕೊಂಡಿರುವಂಥದ್ದು. ಮತ್ತೆ ಇದೇ ವೇಳೆ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಸಹ ಈಗ BBMPಯಿಂದ ಮಾಡಲಾಗಿದೆ. ಯಾಕಂದ್ರೆ ಏನಾದರೂ ಪ್ರಯಾಣಿಕರಿಗೆ ತೊಂದರೆ ಆಗಿ ಅಥವಾ ಏನಾದರೂ ಎಮರ್ಜೆನ್ಸಿ ಉಂಟಾದ್ರೆ ಅವ್ರನ್ನ ಕೂಡಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡೋದಕ್ಕೆ ಒಂದು ಬೇಕಾದಂತಹ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ನಾವು ನೋಡ್ತಾ ಇದೀವಿ ಏನು ನಿನ್ನೆ ಮಧ್ಯಾಹ್ನದಿಂದ ಈ ಒಂದು ಪ್ರಯಾಣಿಕರು ಈ ಒಂದು ರೈಲು ನಿಲ್ದಾಣದಲ್ಲೇ ಇರುವಂತದನ್ನ ನಾವು ನೋಡ್ತಾ ಇದೀವಿ. ಕೆಲವರು ಇಲ್ಲೇ ಚಾಪೆ ಮತ್ತೆ ಹಾಸಿಗೆಯನ್ನು ಸಹ ಹಾಸ್ಕೊಂಡು ಮಲಗಿರೋದು. ಯಾಕಂದ್ರೆ ಅಂತ ಒಂದು ಪರಿಸ್ಥಿತಿ ಈಗ ಈ ಒಂದು ನಿಲ್ದಾಣದಲ್ಲಿ ಕಂಡು ಬರ್ತಾ ಇರೋದು. ಯಾಕಂದ್ರೆ ಇಲ್ಲಿಂದ ಹೋಗಬೇಕಾಗಿದ್ದಂತಹ ಸುಮಾರು 3 ರೈಲುಗಳು ಕ್ಯಾನ್ಸಲ್ ಆಗಿರೋದ್ರಿಂದ ಆ ಒಂದು 3 ರೈಲಿನಲ್ಲಿ ಸುಮಾರು 1,000 ಪ್ರಯಾಣಿಕರು ತಮ್ಮ ಊರುಗಳಿಗೆ ಪಶ್ಚಿಮ ಬಂಗಾಳ ಮತ್ತೆ ಒಡಿಶಾ ಹಾಗೂ ಛತ್ತೀಸ್ಗಢ ಮತ್ತೆ ಈಶಾನ್ಯ ರಾಜ್ಯಗಳಿಗೆ ಪ್ರಯಾಣ ಮಾಡಬೇಕಾಗಿತ್ತು. ಆದರೆ ಆ ಒಂದು ರೈಲುಗಳು ರದ್ದಾದ ಹಿನ್ನೆಲೆಯಲ್ಲಿ ಅವರು ನಿನ್ನೆಯಿಂದ ಇಲ್ಲೇ ಉಳ್ಕೊಂಡಿದ್ದಾರೆ. ನಾವು ನೋಡ್ತಾ ಇದೀವಿ ರಾತ್ರಿ ಇಡೀ ಪಾಪ ಇದು ಚಾಪೆಗಳನ್ನು ಹಾಸಿಕೊಂಡು ರೈಲು ನಿಲ್ದಾಣದಲ್ಲೇ ಇವರು ಕಾಲ ಕಳೆಯುವಂತಾಗಿದೆ. ಮತ್ತೆ ಇವರಿಗೆ ಬೇಕಾದಂತಹ ಸವಲತ್ತುಗಳನ್ನು ಕಲ್ಪಿಸೋದಕ್ಕೆ ಈಗ BBMP ನಿನ್ನೆ ರಾತ್ರಿಯಿಂದಲೂ ಸಜ್ಜಾಗಿ ಅವರಿಗೆ ಬೇಕಾದಂತಹ ತಿಂಡಿ ಊಟದ ವ್ಯವಸ್ಥೆಯನ್ನ ಕಲ್ಪಿಸ್ತಾ ಇದೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ನಾ ಕನ್ನಡಿಗರ ರಕ್ಷಣೆಗೆ ಸರ್ಕಾರ ಅಂತೂ ಮುಂದಾಗಿದೆ, ಆದ್ರೆ ಕನ್ನಡಿಗರು ಆಲ್ಮೋಸ್ಟ್ ಅವರು ತಲುಪಬೇಕಾದಂತ ಜಾಗವನ್ನ ತಲುಪ್ತಾ ಇದ್ದಾರೆ. ಸರ್ಕಾರ ಎಲ್ಲ ವ್ಯವಸ್ಥೆಯನ್ನ ಮಾಡ್ಲಿಕ್ಕೂ ಮುಂಚೆನೆ ಒಡಿಶಾದಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಹೋಗಿದ್ದಾರೆ.
ಹಂತ ಸುರಕ್ಷಿತವಾಗಿ ಸುಮೇಧ್ ಸಿಕರ್ಜಿ ತಲುಪಿದ್ದಾರೆ. 110 ಜೈನ ಸಮುದಾಯದವರು ಯಾತ್ರೆಯನ್ನ ಕೈಗೊಂಡಿದ್ರು. ಅವರಿಗೆ ಮೊನ್ನೆನೇ ವ್ಯವಸ್ಥೆಯನ್ನ ರೈಲ್ವೆ ಇಲಾಖೆನೇ ಮಾಡಿಕೊಟ್ಟು 3 ಬಸ್ಗಳಲ್ಲಿ ಯಾತ್ರಾ ಸ್ಥಳವನ್ನ ತಲುಪಿದ್ರು. ಕಳಸ ಪ್ರಯಾಣಿಕರು ಕೋಲ್ಕತ್ತಾ ರೈಲ್ವೆ ನಿಲ್ದಾಣದಿಂದ ಬಸ್ ಮೂಲಕ ಪ್ರಯಾಣವನ್ನ ಬೆಳೆಸ್ತಾರೆ. ಅಪಘಾತ ನಡೆದಂತ ಹೌರಾ ರೈಲಿನಲ್ಲಿದ್ರು 110 ಕನ್ನಡಿಗರು. ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಏನು ಕೂಡ ಆಗಿರಲಿಲ್ಲ. ಅವರಿಗೆ ಮತ್ತೊಂದು ಇಂಜಿನ್ ತರಿಸಿ ಅದೇ ಟ್ರೈನ್ನ ಮುಖಾಂತರ ಕೋಲ್ಕತ್ತಾಗೆ ತಲುಪಿಸಲಾಗಿತ್ತು. ಕಳಸ ಸಂಸ್ಥೆ ಹೊರನಾಡು ಕುದುರೆ ಮುಖ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ 110 ಯಾತ್ರಿಕರು ಪ್ರವಾಸಕ್ಕೆ ತೆರಳಿದ್ರು. ಪ್ರವಾಸದ ವೇಳೆ ಸಿಲುಕಿದಂತವರನ್ನ ಕರೆತರಲಿಕ್ಕೆ ಸಚಿವ ಸಂತೋಷ್ ಲಾಡ್ ಅವರು ಅಲ್ಲಿನ ಸರ್ಕಾರದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನ ಮಾಡಿದ್ರು, ಸಂಪರ್ಕವನ್ನ ಕೂಡ ಮಾಡಿದ್ರು. ಆದ್ರೆ ಕನ್ನಡಿಗರು ಆಲ್ಮೋಸ್ಟ್ ಅವ್ರು ತಲುಪಬೇಕಾದಂತ ಜಾಗಕ್ಕೆ ಹೋಗಿದ. ಇದರಿಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ವೀರೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, 110 ಜನ ಯಾತ್ರೆಯನ್ನ ಕೈಗೊಂಡಿದ್ರು ಸುಮೇಧ್ ಸಿಕರ್ಜಿ ಅವರ ಅಂದ್ರೆ ಆ ಸ್ಥಳಕ್ಕೆ ಹೋಗುವಂತ ನಿಟ್ಟಿನಲ್ಲಿ ಅವರೆಲ್ಲರೂ ತಲುಪಿದ್ರ. ಇನ್ನ ಕೋಲ್ಕತ್ತಾದಿಂದ ಬಸ್ ವ್ಯವಸ್ಥೆ ಸರ್ಕಾರ ಮಾಡಿದ್ದ ಅಥವಾ ಇವ್ರು ಯಾತ್ರೆಯನ್ನ ಕೈಗೊಂಡಿದ್ರಲ್ಲ ಅಂದ್ರೆ ಈ ಟಿಕೆಟ್ ಎಲ್ಲ ಬುಕ್ ಮಾಡಿಕೊಟ್ಟಿದ್ರಲ್ಲ ಟ್ರೈನ್ ಅವರು, ಅವರೇ ಮಾಡಿಕೊಟ್ಟಿದ್ದಂತ ಬಸ್ ವ್ಯವಸ್ಥೆಯನ್ನು. ಪೃಥ್ವಿ, ಏನು ಚಿಕ್ಕಮ ಕಳಸಪುರದ 110 ಜನ ಏನು ರೈಲು ಅಪಘಾತದಲ್ಲಿ ಪಾರಾಗಿದ್ರು, ಅವರೆಲ್ಲರೂ ಕೂಡ ಈಗ ಸುರಕ್ಷಿತವಾಗಿ ಅವರು ತಲುಪಬೇಕಾದ ಸ್ಥಳಕ್ಕೆ ಕಳೆದ ರಾತ್ರಿಯೇ ತೆರಳಿರುವಂತ ಈಗಾಗ್ಲೇ ದೇವಸ್ಥಾನದಲ್ಲಿ ಕೂಡ ಅವರು ದೇವರ ದರ್ಶನಕ್ಕಾಗಿ ಈಗ ಅಲ್ಲಿ ಜೈನ ಮುನಿಗಳು ಇಲ್ಲಿ 24 ಜೈನ ತೀರ್ಥಂಕರು ಇರುವಂತಹ ಸ್ಥಳದಲ್ಲಿ ಈಗಾಗ್ಲೇ ಅವರು ಇರುವಂತದ್ದು, ಅಲ್ಲಿ ದರ್ಶನಕ್ಕಾಗಿ ಕೂಡ ಈಗ ಅವರು ದೇವಸ್ಥಾನದಲ್ಲೇ ಇರುವಂತದ್ದು. ಅಂದ್ರೆ ಕಳೆದ ರಾತ್ರಿ ಏನು ಕೋಲ್ಕತ್ತಾದ ಸುಮಾರು 350 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಸುಮೇಧ್ ಸಿಕರ್ಜಿ ಸ್ಥಳಕ್ಕೆ ಇವರು ಬಸ್ ನ ತೆರಳಿದ್ದರು. ಅಂದ್ರೆ ಕೋಲ್ಕತ್ತಾದಿಂದ 3 ಬಸ್ಗಳಲ್ಲಿ ಇವರು ಎಲ್ಲರೂ ಕೂಡ ತೆರಳಿರುವಂತದ್ದು. ಅಂದ್ರೆ ಈ ಬಸ್ ಏನ್ ಇವ್ರು ಯಾತ್ರೆ ಕೈಗೊಂಡಿದ್ರು ಅವರೇ ಇವ್ರಿಗೆಲ್ಲಾ ರೀತಿಯ ಬಸ್ ಸೌಲಭ್ಯ ಕೂಡ ಕಲ್ಪಿಸಿರುವಂತದ್ದು. ಹಾಗಾಗಿ ಈಗಾಗ್ಲೇ ಅವರೆಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಸುರಕ್ಷಿತವಾಗಿ ತಲುಪಬೇಕಾದಂತ ಸ್ಥಳವನ್ನ ತಲುಪಿ ದೇವರ ದರ್ಶನಕ್ಕಾಗಿ ಈಗ ಎಲ್ರು ಕೂಡ ಅಲ್ಲಿ ಹೋಗಿರುವಂತದ್ದು. ಅಂದ್ರೆ ಚಿಕ್ಕಮಂಗ್ಳೂರು ಜಿಲ್ಲೆಯ 110 ಜನ ಏನು ರೈಲು ದುರಂತದಲ್ಲಿ ಸೇಫ್ ಆಗಿದ್ರು, ಅವರೆಲ್ಲರೂ ಕೂಡ ಈಗ ಏನು ಯಾತ್ರೆ ಸುಮಾರು 11 ದಿನ ಯಾತ್ರೆಯನ್ನ ಅವ್ರು ಕೈಗೊಂಡಿರುವಂತದ್ದು. ಅವ್ರ ಯಾತ್ರೆಗೆ ಅವರು ಜೈನ ತೀರ್ಥಂಕ ಸ್ಥಳಕ್ಕೆ ಏನ್ ತೆರಳಿದ್ರು, ಈಗಾಗ್ಲೇ ಅವರೆಲ್ಲರೂ ಕೂಡ ಸುರಕ್ಷಿತವಾಗಿ ಆ ಸ್ಥಳಕ್ಕೆ ತೆರಳಿ ಅವರು ದೇವರ ದರ್ಶನಕ್ಕಾಗಿ ಉಳಿತಿರುವಂತದ್ದು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಬಾಲಶೋರ್ ಭೀಕರ ರೈಲ್ವೆ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಮತ್ತು ಚೀನಾ ಅಧ್ಯಕ್ಷರು ತೀವ್ರ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಿದ್ದಾರೆ ಬಗ್ಗೆ ಟ್ವೀಟ್ ಅನ್ನು ಕೂಡ ಮಾಡಿರುವಂತಹ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಹಾಗೂ ಚೀನಾ ಅಧ್ಯಕ್ಷರು, ಇದೊಂದು ಹೃದಯ ವಿದ್ರಾವಕ ಘಟನೆಯಾಗಿದೆ, ಗಾಯಾಳುಗಳು ಶೀಘ್ರ ಗುಣಮುಖರಾಗುವಂತೆ ದೇವರಲ್ಲೇ ಪ್ರಾರ್ಥಿಸುವುದಾಗಿ ತಿಳಿಸಿದ್ದಾರೆ. ವೆಲ್ಕಮ್ ಬ್ಯಾಕ್. ಬಿಜೆಪಿ ನಾಯಕರ ಪಾಲಿಗೆ ನುಂಗಲಾರದ ತುತ್ತಾಗಿರುವಂತದ್ದು ಗ್ಯಾರಂಟಿ ಸ್ಕೀಮ್. ಆ ಒಂದು ಕಾರಣಕ್ಕೋಸ್ಕರ ದೊಡ್ಡ ಮಟ್ಟದಲ್ಲೇ ಹೊಡೆತ ತಿಂದಿದ್ರು ಅವರು. 120 ಇದ್ದಿದ್ದಂತ ಸೀಟ್ಗಳು 65 ಬಂದು ತಲುಪ್ತು. ಬಿಜೆಪಿ ನಾಯಕರಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳಂತೆ ನಿತ್ಯ ಚರ್ಚೆ ಆಗ್ತದೆ. ಬಿಕಾಸ್ ಅವರು ಕೊಟ್ಟಿದ್ದಂತ ಆಶ್ವಾಸನೆಯನ್ನ ಈಡೇರಿಸಿದ್ದಾರೆ. 5 ಗ್ಯಾರಂಟಿಗಳನ್ನ ಕೂಡ ಜಾರಿಗೆ ತರ್ತಾ ಇರುವಂತದ್ದು ಕಾಂಗ್ರೆಸ್ ಸರ್ಕಾರ. ಕೊಟ್ಟಂತ ಒಂದು ಭರವಸೆಯನ್ನ ಈಡೇರಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯ ಕಾಂಗ್ರೆಸ್ ಅನ್ನ ಎದುರಿಸೋದು ಅನ್ನುವಂಥದ್ದೇ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ. BSY ಭೇಟಿಯಾಗಿ ಹಲವು ನಾಯಕರಿಂದ ಮಾತುಕತೆಯನ್ನು ಕೂಡ ಮಾಡಲಾಗಿದೆ. ಬೊಮ್ಮಾಯಿ, ಆರ್ ಅಶೋಕ್, ಕಾರ್ಜೋಳ ಮಾತುಕತೆಯನ್ನು ಮಾಡಿದ್ದಾರೆ. ಗ್ಯಾರಂಟಿ ವಿಷಯದಲ್ಲಿ ಯಾವ ರೀತಿ ಹೆಜ್ಜೆಯನ್ನು ಇಡಬೇಕು ಅಂತ ಮಾತುಕತೆಯನ್ನು ಮಾಡಿದ್ದಾರೆ. ಗ್ಯಾರಂಟಿಗಾಗಿ ಬಿಜೆಪಿ ಕಾಲದ ಯೋಜನೆಗಳನ್ನು ಸ್ಥಗಿತಗೊಳಿಸುವಂತ ಆತಂಕ ಕೂಡ ಇರುವಂಥದ್ದು. ಸೊ ಅದನ್ನೇನಾದರೂ ಸ್ಥಗಿತ ಮಾಡಿದ್ರೆ ನಾವು ಯಾವ ರೀತಿಯಾಗಿ ಜನಾಂದೋಲನವನ್ನ ಕೈಗೊಳ್ಳಬಹುದು ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಲಾಗಿದೆ. ಗ್ಯಾರಂಟಿಗಾಗಿ ಬಿಜೆಪಿ ಜಾರಿಗೊಳಿಸಿದ್ದಂಥ ಯೋಜನೆಗಳಿಗೆ ಕತ್ತರಿ ಬೀಳುತ್ತಾ ಅನ್ನುವಂಥ ಒಂದು ಪ್ರಶ್ನೆ. ಯೋಜನೆ ಸ್ಥಗಿತಗೊಳಿಸಿದ್ರೆ ಮುಂದಿನ ಹೋರಾಟದ ಬಗ್ಗೆ ಚರ್ಚೆಯನ್ನು ಮಾಡಿದಾರಂತೆ. ಆರ್ಥಿಕ ಪರಿಸ್ಥಿತಿ ಬಗ್ಗೆ ಶ್ವೇತ ಪತ್ರವನ್ನು ಹೊರಡಿಸಲಿಕ್ಕೆ ಬಿಜೆಪಿ ಆಗ್ರಹ ಮಾಡುವಂಥ ಸಾಧ್ಯತೆ ಇದೆ. ಕಾಂಗ್ರೆಸ್ ಆಗ್ರಹ ಮಾಡಿದ ಇವರು ಕೂಡ ಹೊರಡಿಸಿರಲಿಲ್ಲ, ಈಗ ಇವರು ಆಗ್ರಹ ಮಾಡ್ತಾರಂತೆ. ಅದೆಷ್ಟು ಮಟ್ಟಿಗೆ ಕಾಂಗ್ರೆಸ್ ರೆಸ್ಪಾಂಡ್ ಮಾಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಬಿಕಾಸ್ ಬಿಜೆಪಿ ಈಗ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಯಾವ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕ್ತಾರೆ ಅನ್ನುವಂಥದ್ದೇ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿರುವಂಥದ್ದು. ಬಿಕಾಸ್ ದೊಡ್ಡ ನಾಯಕರಿಲ್ಲ, ಪ್ರಬಲ ನಾಯಕರಿಲ್ಲ ಬಿಜೆಪಿಯಲ್ಲಿ. ಈಗ ವಿಧಾನಸಭೆಯ ಒಳಗಡೆ, ವಿಧಾನ ಪರಿಷತ್ನ ಒಳಗಡೆ, ಅದರಲ್ಲೂ ಪ್ರಬಲ ನಾಯಕರು ಆಡಳಿತ ಪಕ್ಷದಲ್ಲಿರುವಂಥದ್ದು, ಇನ್ನೂ ಒಂದು ಕ್ಲಾರಿಟಿನೇ ಸಿಕ್ಕಿಲ್ಲ. ರಾಜ್ಯಾಧ್ಯಕ್ಷರು ಯಾರಾಗ್ಬೋದು,
ವಿಧಾನಸಭೆಯ ವಿರೋಧ ಪಕ್ಷ ನಾಯಕರು ಯಾರಾಗಬಹುದು ಅಂತ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ. ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಕೃಷ್ಣ, ಈಗ ಗ್ಯಾರಂಟಿಗಳ ಹಿನ್ನೆಲೆಯಲ್ಲೇ ದೊಡ್ಡ ಮಟ್ಟದಲ್ಲಿ ಒಂದು ಬೂಸ್ಟ್ ಸಿಕ್ಕಿ ಕಾಂಗ್ರೆಸ್ ಒಂದು ಅಭೂತಪೂರ್ವ ಆದಂತಹ ಒಂದು ಮ್ಯಾಂಡೇಟ್ ಅನ್ನ ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ಅವ್ರು ಕೊಟ್ಟಂತ ಭರವಸೆಗಳನ್ನ ಈಗ ಈಡೇರಿಸಿರುವಂತದ್ದು. ನೆಕ್ಸ್ಟ್ ಮುಂದಿನ ಚುನಾವಣೆಗಳಲ್ಲಿ ಎದುರಿಸುವಂತ ನಿಟ್ಟಿನಲ್ಲಿ, ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಬಿಜೆಪಿಯಲ್ಲಿ ಯಾವ ರೀತಿಯಾಗಿ ಚರ್ಚೆಗಳಾಗ್ತಾ ಇದೆ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಕಾಂಗ್ರೆಸ್ ನ ಗ್ಯಾರಂಟಿಗಳದೇ ಬಿಜೆಪಿಗೆ ದೊಡ್ಡ ಚಿಂತೆ ಆಗಿರುವಂತದ್ದು. ಯಾಕಂದ್ರೆ ಈಗಾಗ್ಲೇ ಕಾಂಗ್ರೆಸ್ ನ ಗ್ಯಾರಂಟಿಯಿಂದನೇ 135 ಸ್ಥಾನವನ್ನ ಕಾಂಗ್ರೆಸ್ ಗೆದ್ದಿದೆ. ಈಗ ಮತ್ತೆ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ತೀರ್ಮಾನವನ್ನು ಮಾಡಿದ್ದಾರೆ. ಬರುವಂತ ದಿನಗಳಲ್ಲಿ ಅದೇ ರೀತಿಯಾಗಿ ಮಾಡ್ಕೊಳ್ತಾ ಹೋಯ್ತು ಅಂದ್ರೆ ಕಾಂಗ್ರೆಸ್ ನಾಯಕರ ಇಮೇಜ್ ಕೂಡ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗುತ್ತೆ. ಅದನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಕಾರಣದಿಂದಲೇ ಶುರು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಬಿಜೆಪಿ ವಲಯದಲ್ಲಿ ನಿನ್ನೆ ಚರ್ಚೆ ಕೂಡ ನಡೆದಿರುವಂತದ್ದು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಜೊತೆಗೆ, ಅಂದ್ರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮತ್ತೆ ಆರ್ ಅಶೋಕ್ ಸೇರಿದಂತೆ ಪ್ರಮುಖವಾದಂತಹ ನಾಯಕರು, ಗೋವಿಂದ ಕಾರಜೋಳ ಸೇರಿದಂತೆ ಪ್ರಮುಖವಾದಂತಹ ಹಿರಿಯ ನಾಯಕರು ಎಲ್ಲರೂ ಕೂಡ ಜೊತೆಗೂಡಿ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಕೂಡ ಮಾಡಿದರೆ ಯಾವ ರೀತಿಯಾಗಿ ಇದನ್ನ ಎದುರಿಸಬೇಕು ಅನ್ನೋದ್ರ ಕೂಡ ಸಮಗ್ರವಾಗಿ ಚರ್ಚೆ ಕೂಡ ಮಾಡಿದರೆ. ಅದ್ರ ಜೊತೆಗೆ ಬಹುಮುಖ್ಯವಾಗಿ ಓಕೆ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇದೆ ಯಾವ ರೀತಿಯಾಗಿ ಅದನ್ನ ಎದುರಿಸಬೇಕು ಅಂತ. ಯಾಕೆಂದ್ರೆ ಕಾಂಗ್ರೆಸ್ ಕೊಟ್ಟಂತ ಒಂದು ಗ್ಯಾರಂಟಿಗಳನ್ನ ಈಡೇರಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಮುಂದಿನ ಚುನಾವಣೆಗಳಲ್ಲಿ ಇದು ಇನ್ನಷ್ಟು ಹೊರತಾ ಬೀಳುವಂತ ಸಾಧ್ಯತೆ ಇದೆ ಬಿಜೆಪಿಗೆ. ಸರ್ಕಾರದ ಫ್ರೀ ಬಸ್ ಗ್ಯಾರಂಟಿ ಸಕ್ಸಸ್ ಆಗಲ್ವಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಬಸ್ಗಳ ಕೊರತೆಯಿಂದ ಗುರಿ ತಲುಪಲಿಕ್ಕೆ ಸಾಧ್ಯವಿಲ್ವಾ ಅಂತ. ಆದ್ರೆ ಈ ಪ್ರಶ್ನೆ ಎಲ್ಲವೂ ಕೂಡ ಮೇನ್ ಆಗಿ ನಾವು ನೋಡೋದಾದ್ರೆ ಎಷ್ಟು ಬಸ್ಗಳಿದಾವೋ ಅಷ್ಟರಲ್ಲಿ ಜಾರಿ ಮಾಡ್ತಾರೆ. ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಅಂದ್ರೆ ಉಚಿತವಾಗಿ ಓಡಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಖಾಸಗಿ ಬಸ್ಗಳನ್ನು ಕೂಡ ಬಳಸ್ಕೊಳ್ಳಿಕ್ಕೆ ಸರ್ಕಾರಕ್ಕೆ ಸಲಹೆ ಅಂತ. ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಆರ್ಥಿಕ ಹೊಡೆತದಿಂದ ತಪ್ಪಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಸಾಕಷ್ಟು ಲೆಕ್ಕಾಚಾರ ಹಾಕೊಂಡಿದೆ ಸರ್ಕಾರ. ಇದರಲ್ಲಿ ಖಾಸಗಿ ಬಸ್ಗಳನ್ನು ಬಳಸ್ಕೊಳ್ಳಿಕ್ಕೆ ಸರ್ಕಾರಕ್ಕೆ ಸಲಹೆ ಏನೇ ಕೊಟ್ಟರು ಕೂಡ ಅದನ್ನ ಸಲಹೆ ಸಲಹೆಯಾಗೇ ಇರುತ್ತಷ್ಟೇ, ಅದನ್ನ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಯೋಚನೆ ಮಾಡೋದು ಡೌಟೇನೆ. 4 ನಿಗಮ ಸೇರಿ ಸರ್ಕಾರದ ಬಳಿ ಇರುವಂತದ್ದು 23,978 ಬಸ್ಗಳು. ಇದರಲ್ಲಿ 10,000 ಐಷಾರಾಮಿ ಸೆಮಿ ಐಷಾರಾಮಿ ಬಸ್ಗಳಿದ್ದಾವೆ. 2,500 ಬಸ್ಗಳು ಗುತ್ತಿಗೆ ಆಧಾರದ ಮೇಲೆ ಸೇವೆಯನ್ನ ನೀಡ್ತಾ ಇರುವಂತದ್ದು. ಉಳಿದಿರುವಂತಹ 10,000 ಬಸ್ಗಳಿಂದ ಯೋಜನೆ ಯಶಸ್ವಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ. ಸರ್ಕಾರಕ್ಕೆ ಯೋಜನೆ ಯಶಸ್ವಿ ಅಥವಾ ಯಶಸ್ವಿ ಆಗ್ಲಿಲ್ಲ ಅನ್ನುವಂಥದ್ದೆಲ್ಲ ಪ್ರಶ್ನೆ ಇರಬೇಕಾಗಿರುವಂಥದ್ದು. ನಾವು ಜಾರಿ ಮಾಡಿದ್ವಾ ಇಲ್ವಾ ಅನ್ನುವಂಥದ್ದು ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಜಾರಿ ಮಾಡಿದ್ದೇವೆ, ಅದು ಯಾವ್ಯಾವ ರೀತಿಯಾಗಿ ನಿಮಗೆ ಯೂಸ್ ಮಾಡ್ಬೋದು ಯೂಸ್ ಮಾಡ್ಕೊಳ್ಳಿ ಅಂತ ಅಷ್ಟೇ ಸರ್ಕಾರ ಹೇಳೋದು. ನಿತ್ಯ 80 ಲಕ್ಷ ಪ್ರಯಾಣಿಕರಿಗೆ 10,000 ಬಸ್ ಸಾಕಾಗಲ್ವಾ? ನಿತ್ಯ 80 ಲಕ್ಷ ಮಹಿಳೆಯರು ಓಡಾಡ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರ ಇರುವಂಥದ್ದು ನೋಡಬೇಕು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ತಾರೆ ಅಂತ. ಇವತ್ತು KSRTCಯ 4 ವಿಭಾಗಗಳಲ್ಲಿ ಸೇರಿ ಬರೀ 23,000 ಚಿಲ್ಲರೆ ವಾಹನಗಳಿದೆ. ಈ ಬಸ್ಗಳಲ್ಲಿ ಲಕ್ಸುರಿ ವೆಹಿಕಲ್ಗಳು ಇದೆ, ಎಕ್ಸ್ಪ್ರೆಸ್ ಗಾಡಿಗಳು ಇದೆ, ಏರ್ ಕಂಡೀಷನ್ ವೆಹಿಕಲ್ಗಳು ಇದೆ. ಸಾಧಾರಣ 10,000 ವೆಹಿಕಲ್ಗಳು ಈ ರೆಡ್ ಬಸ್ಗಳು ಆರ್ಡಿನರಿ ಸೇವೆ ಕೊಡುವಂತಹ ವಾಹನಗಳಿದೆ. ಈ 10,000 ವೆಹಿಕಲ್ಗಳಲ್ಲಿ ಒಂದು ದಿವಸಕ್ಕೆ 200 ಜನ ಪ್ಯಾಸೆಂಜರ್ಗೆ ಸೇವೆ ಕೊಟ್ಟರು ಕೂಡ ಸಾಧಾರಣ ಇವರು 10 ಲಕ್ಷದಿಂದ 20 ಲಕ್ಷ ಜನರಿಗೆ ಸೇವೆ ಕೊಡಬಹುದು. ಈ 20 ಲಕ್ಷ ಜನರು ಬಿಟ್ಟು ಇವರು ಇವಾಗ ಸಾಧಾರಣ 80 ಲಕ್ಷ ಚಿಲ್ಲರೆ ಜನರು ಪಬ್ಲಿಕ್ ಏನು ಸರ್ಕಾರಿ ಸೌಮ್ಯದ ನಿಗಮ ಮಂಡಳಿಯ ವಾಹನಗಳನ್ನು ಬಳಸ್ತಾ ಇದ್ದಾರೆ. ಈ 80 ಲಕ್ಷ ಪ್ಯಾಸೆಂಜರ್ ಅಲ್ಲಿ ಸಾಧಾರಣ ಕನಿಷ್ಠ ಪಕ್ಷ 40 ಲಕ್ಷ ಆದ್ರೂ ಮಹಿಳೆಯರಿದ್ದೇ ಇರ್ತಾರೆ. ಇವತ್ತು 20 ಲಕ್ಷ ಜನ ಮಹಿಳೆಯರಿಗೆ ಇವರು ಸರ್ಕಾರಿ ನಿಗಮ ಮಂಡಳಿಯ ವಾಹನಗಳಲ್ಲಿ ಸೇವೆ ಕೊಟ್ಟರೆ ಮಿಕ್ಕಿದ 20 ಲಕ್ಷ ಪ್ರಯಾಣಿಕರು ಏನ್ ಮಾಡೋಕ್ಕಾಗತ್ತೆ? ಹೋಗೋಕ್ಕಾಗಲ್ಲ. ರಾಜ್ಯ ಸರ್ಕಾರ ಇವತ್ತು ನಿಗಮ ಮಂಡಳಿ ವಾಹನಗಳನ್ನು ಉಪಯೋಗಿಸ್ತದೆ, ಅದಕ್ಕೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ಲಿ ಪೇಮೆಂಟ್ ಕೊಟ್ಟೇ ಕೊಡುತ್ತೆ. ಫ್ರೀಯಾಗಿ ಏನನ್ನು KSRTC BMTCಯಿಂದ ತಗೊಳ್ಳಲ್ಲ. ಹಂಗಿರುವಾಗ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಆಶಿಕ್, ಇಲ್ಲಿ ಖಾಸಗಿ ಬಸ್ಗಳ ಮಾಲೀಕರು ಏನು ಒತ್ತಡವನ್ನ ಆಗ್ತಾ ಇದ್ದಾರಾ ಅಂತ, ನಮಗೂ ಯೂಸ್ ಮಾಡ್ಕೊಂಡು ಅವರು ದುಡ್ಡನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ, ಬಿಕಾಸ್ ಮಹಿಳೆಯರಿಗೆ ಉಚಿತವಾಗಿ ಓಡಾಡಬಹುದು ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಅವರಿಗೆ ದೊಡ್ಡ ಮಟ್ಟದಂತ ಒಂದು ಲಾಸ್ ಆಗುವಂತ ಚಾನ್ಸಸ್ ಇದೆ. ಆಮೇಲೆ ಸರ್ಕಾರದ ಯೋಜನೆ ಯಶಸ್ವಿ ಆಗುತ್ತಾ ಇಲ್ವಾ ಅನ್ನುವಂಥದ್ದನ್ನ ಈ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ನಾವು ಕೊಟ್ಟಿದ್ದಂತ ಗ್ಯಾರಂಟಿಯನ್ನ ನಾವು ಅನುಷ್ಠಾನಕ್ಕೆ ತಂದ್ವ ಇಲ್ವ ಅಷ್ಟೇ ಇರುವಂತದ್ದು ಪ್ರಶ್ನೆ ರಾಜ್ಯ ಸರ್ಕಾರದ ಮುಂದೆ.
ಖಂಡಿತ ಪೃಥ್ವಿ, ಒಂದು ಆ ಕಾರ್ಯಕ್ರಮ ಅಥವಾ ಒಂದು ಯೋಜನೆಯನ್ನ ಜಾರಿ ಮಾಡುವಂತ ಸಂದರ್ಭದಲ್ಲಿ ಒಂದ್ ಕಡೆಯಿಂದ ಸರ್ಕಾರ ಜಾರಿ ಮಾಡಿದ ಅನುಷ್ಠಾನ ಮಾಡಿದೆ ಅನ್ನುವಂಥದ್ದು ಒಂದ್ ಕಡೆ, ಅದೇ ಇದು ಎಷ್ಟರ ಮಟ್ಟಿಗೆ ಜನಸಾಮಾನ್ಯರಿಗೆ ಇದರಿಂದ ಆ ಜನಸಾಮಾನ್ಯರು ಎಷ್ಟರ ಮಟ್ಟಿಗೆ ಇದರಿಂದ ಫಲಾನುಭವಿಗಳಾಗಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ಮಹತ್ವದ ಪ್ರಶ್ನೆ. ಈಗ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿರುವಂತಹ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಗ್ಯಾರಂಟಿ ಏನಿದೆ ಅದನ್ನೇನೋ ಜಾರಿ ಮಾಡಿದೆ, ಆದ್ರೆ ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಮಹಿಳೆಯರಿಗೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಈಗ ನಾಲ್ಕು ನಿಗಮಗಳಲ್ಲಿ, ಸಾರಿಗೆ ನಿಗಮಗಳಲ್ಲಿ ಒಟ್ಟು ಸುಮಾರು 23,000 ಬಸ್ಗಳಿದ್ರೆ ಇದರಲ್ಲಿ ಸಾಧಾರಣ ಬಸ್ಗಳು ಕೇವಲ 10,000 ಮಾತ್ರ. ಈ 10,000 ಬಸ್ಗಳಲ್ಲಿ ಪ್ರತಿನಿತ್ಯ ಇಡೀ ರಾಜ್ಯದಲ್ಲಿ 40-43 ಲಕ್ಷ ಏನು ಮಹಿಳೆಯರು ಓಡಾಡ್ತಾ ಇದ್ದಾರೆ, ಅಷ್ಟು ಜನರಿಗೆ ಈ 10,000 ಬಸ್ಗಳಿಂದ ಸೇವೆ ಒದಗಿಸೋದಕ್ಕೆ ಸಾಧ್ಯನಾ ಅನ್ನುವಂತ ಒಂದು ಪ್ರಶ್ನೆ ನಮ್ಮ ಮುಂದಿರುವಂತದ್ದು. ಈ ನಿಟ್ಟಿನಲ್ಲಿ ಆ ಖಾಸಗಿ ಬಸ್ ಕ್ಷೇತ್ರ ಏನು ಕ್ಷೇತ್ರದ ಮಾಲೀಕರು ಕೂಡ ಮುಂದೆ ಬಂದು ನಾವು ಕೂಡ ಸರ್ಕಾರದ ಜೊತೆಗೆ ಕೈ ಜೋಡಿಸ್ತೀವಿ ಅನ್ನುವಂತ ಒಂದು ಆ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಈಗಾಗಲೇ ನೀವು ಹೇಳಿರುವ ಹಾಗೆ ಒಂದ್ ಕಡೆಯಿಂದ ಇದರಿಂದ ತಮ್ಮ ಬಿಸ್ನೆಸ್ ಗೆ ತಮ್ಮ ವ್ಯವಹಾರಕ್ಕೂ ಕೂಡ ಲಾಭ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ ಇದ್ರೂ ಕೂಡ ಈಗಾಗಲೇ ಕರ್ನಾಟಕದ ಕೆಲವೊಂದಿಷ್ಟು ಭಾಗದಲ್ಲಿ, ಅದು ಸೌತ್ ಕೇಂದ್ರ ಆಗಿರ್ಬೋದು, ಮಲ್ನಾಡ್ ಆಗಿರ್ಬೋದು, ಮತ್ತೆ ಉತ್ತರ ಕರ್ನಾಟಕದ ಕೆಲವೊಂದು ಇಂಟೀರಿಯರ್ಸ್ ಗ್ರಾಮೀಣ ಭಾಗದಲ್ಲಿ ಇನ್ನೂ ಕೂಡ ಈ ಒಂದು ಕೆಎಸ್ಆರ್ಟಿಸಿಯ ಸಾಧಾರಣ ಅಂದ್ರೆ ಕೆಂಪು ಬಸ್ಗಳ ಸಂಪರ್ಕ ಇನ್ನೂ ಸಾಧ್ಯ ಆಗಿಲ್ಲ. ಅಲ್ಲೆಲ್ಲವೂ ಕೂಡ ಸಂಪರ್ಕವನ್ನ ಸಾಧ್ಯ ಮಾಡಿರುವಂತವರು ಆ ಖಾಸಗಿ ಬಸ್ಗಳು. ಹೀಗಾಗಿ ಕೆಲವೊಂದಿಷ್ಟು ಹಳ್ಳಿಗಳಿಗೆ ಗ್ರಾಮೀಣ ಪ್ರದೇಶಗಳಿಗೆ ಹೋಗ್ಬೇಕು ಅಂದ್ರೆ ಈಗಲೂ ಕೂಡ ಅಲ್ಲಿನ ಜನರು ಖಾಸಗಿ ಬಸ್ಗಳನ್ನು, ಏನೇ ಲಾಬಿ ಏನೇ ಒತ್ತಡ ಹಾಕಿದ್ರು ಕೂಡ ಸರ್ಕಾರದ ನಿಲುವು ಒಂದೇ ಆಗಿರುತ್ತೆ, ಇರುವಂತ ಬಸ್ಗಳಲ್ಲಿ ಓಡಾಡಿ ಅದರಲ್ಲಿ ಯೋಜನೆಯನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡೋಣ ಏನೇನ್ ಮಾಡಬಹುದು ಅಂತ ಸರ್ಕಾರ ಯೋಚನೆ ಮಾಡುತ್ತೆ ಅಂತ. ನಮ್ಮ ಮುಂದಿನ ಸಿಎಂ ನಾನೇ ಅಂತ ಡಿಸಿಎಂ ಆಗಿರುವಂತ ಡಿಕೆ ಶಿವಕುಮಾರ್ ಅವರು ಸ್ವಗ್ರಾಮದಲ್ಲಿ ಮೌನವನ್ನು ಮುರಿದಿದ್ದಾರೆ. ಕನಕಪುರದಲ್ಲಿ ಮತದಾರರಿಗೆ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿರುವಂತ ಡಿಕೆ ಶಿವಕುಮಾರ್ ಪವರ್ ಶೇರಿಂಗ್ ಗುಟ್ ಅನ್ನ ರಟ್ಟು ಮಾಡಿದ್ದಾರೆ. ನಿಮ್ಗೆಲ್ಲ ನಾನು ಸಿಎಂ ಆಗ್ಬೇಕು ಎಂಬ ಆಸೆ ಇತ್ತು, ಅಧಿಕಾರ ನಶ್ವರ, ನಾವು ಮಾಡುವಂತ ಕೆಲಸ ಅಜರಾಮರ, ಕಾಲ ಎಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತೆ, ನಿರಾಸೆ ಆಗುವಂತ ಬೇಸರ ಆಗುವಂತದನ್ನ ಯಾರು ಮಾಡ್ಕೊಳ್ಬೇಡಿ, ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ, ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಪರೋಕ್ಷವಾಗಿ ಮುಂದಿನ ಸಿಎಂ ತಾವೇ ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ದಾರೆ ಡಿಕೆಶಿ. ರಾಜ್ಯದ ಜವಾಬ್ದಾರಿ ಸ್ಥಾನ, ಮುಖ್ಯಮಂತ್ರಿ ಸ್ಥಾನ ಸಿಗ್ತದೆ ಅನ್ನೋ ದೃಷ್ಟಿಯಿಂದ ಇಡೀ ನಮ್ಮ ಹಳೆ ಮೈಸೂರಿನ ಜನ ಬಹಳ ಅಭಿಮಾನವನ್ನ ವ್ಯಕ್ತಪಡಿಸಿದ್ದೀರಿ. ಯಾರೋ ನಿರಾಶೆ ಆಗ್ಬೇಕಾದಂತ ಅವಶ್ಯಕತೆ ಇಲ್ಲ. ರಾಜ್ಯದಲ್ಲಿ ಗೋಹತ್ಯೆ ಚರ್ಚೆ ಜೋರಾಗಿದೆ. ಕಾಂಗ್ರೆಸ್ ಸರ್ಕಾರ ನಿಷೇಧವನ್ನ ತೆರವು ಮಾಡುತ್ತಾ ಎಂಬ ಚರ್ಚೆ ಶುರುವಾಗಿರುವಂತದ್ದು. ಕೋಣ ಎಮ್ಮೆಗಳ ವಧೆಗೆ ಅವಕಾಶ ಇದೆ, ಆದ್ರೆ ಹಸು ಕಡಿಲಿಕ್ಕೆ ಅವಕಾಶವಿಲ್ಲ, ಹಸುವನ್ನು ಯಾಕೆ ಕಡಿಬಾರದು ಅಂತ ಸಚಿವ ವೆಂಕಟೇಶ್ ಪ್ರಶ್ನೆಯನ್ನು ಮಾಡಿದ್ದಾರೆ. ಸಚಿವ ವೆಂಕಟೇಶ್ ಮಾತಿಗೆ ಬಿಜೆಪಿ ನಾಯಕರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಗೋವಿನ ಬಗ್ಗೆ ಮಹಾತ್ಮ ಗಾಂಧೀಜಿ ಪೂಜ್ಯ ಭಾವನೆ ಹೊಂದಿದ್ರು, ಅವರ ಬಗ್ಗೆ ತಿಳಿದ್ರೆ ಕಾಂಗ್ರೆಸ್ಸಿಗರು ಬದಲಾಗಬಹುದು ಅಂತ ಹೇಳಿದ್ದಾರೆ. ಕೋಣ ಕಡಿಯೋದಾದ್ರೆ ಹಸು ಯಾಕೆ ಕಡಿಬಾರ್ದು? ವಯಸ್ಸಾಗಿರೋ ಈಗ ಅವ್ರ ಎಮ್ಮೆನ ಕೋಣನ ಕಡಿಯೋಕೆ ಅವಕಾಶ ಕೊಟ್ಟಿದ್ರೆ ಹಸುನ ಯಾಕೆ ಕಡಿಬಾರ್ದು ಅಂತ ಪ್ರಶ್ನೆ ಬಂದೇ ಬರ್ತದೆ. ನಮ್ಮನೇನು ಒಂದು 3-4 ಹಸು ಇದೆ, ಒಂದು ಹಸು ಸ್ಥಿರ ಹೋಗ್ಬಿಡ್ತು, ಅದನ್ನ ಏನ್ ಮಾಡೋದು ಏನು ನನಗೆ ಗೊತ್ತಾಗ್ತದೆ, ಏನ್ ಮಾಡೋದು ಅಂತೇಳಿ. ಇವರಿಗೆ ಗೋವಿನ ಬಗ್ಗೆ ಗಾಂಧೀಜಿ ಎಷ್ಟು ಗೌರವದ ಭಾವನೆ ಇಟ್ಕೊಂಡಿದ್ರು, ಗೋ ಹತ್ಯೆಯನ್ನ ನಿಷೇಧ ಮಾಡುವಂತಹ ವಿಚಾರದಲ್ಲಿ ಗಾಂಧೀಜಿಯ ನಿಲುವೇನಾಗಿತ್ತು ಅದನ್ನ ತಿಳ್ಕೊಂಡ್ರೆ ಈ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದಂಥ ಕಾಂಗ್ರೆಸ್ಸಿಗರ ಭಾವನೆ ಏನಿತ್ತು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಈ ರೀತಿ ಅಸಂಬದ್ಧವಾದಂಥ ಅಬದ್ಧವಾದಂಥ ರಾಜ್ಯ ಸರ್ಕಾರ ತನ್ನ ಮಹತ್ವದ ಗ್ಯಾರಂಟಿಗಳಲ್ಲಿ ಒಂದಾದಂಥ ಯುವನಿಧಿ ಯೋಜನೆ ಜಾರಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ. ಷರತ್ತುಗಳೊಂದಿಗೆ ಯೋಜನೆ ಜಾರಿಗೆ ಅನುಮತಿಯನ್ನ ನೀಡಲಾಗಿದೆ. ಈ ಯೋಜನೆಯಲ್ಲಿ ಸರ್ಕಾರ ಯಾವೆಲ್ಲ ಷರತ್ತುಗಳನ್ನ ವಿಧಿಸಿದೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಸರ್ಕಾರದ ಆದೇಶದಲ್ಲಿ ಏನಿದೆ ಅನ್ನುವಂತ ಕುತೂಹಲ ಇತ್ತು. ಅದು ಈಗ ಅವರಿಗೆ ಆಲ್ರೆಡಿ ಆದೇಶವನ್ನು ಹೊರಡಿಸಲಾಗಿರುವಂಥದ್ದು. ಪದವಿ ಮತ್ತೆ ಡಿಪ್ಲೊಮಾ ಮುಗಿಸಿ 6 ತಿಂಗಳಾಗಿರಬೇಕು, ಕನ್ನಡಿಗರಿಗೆ ಮಾತ್ರ ಈ ಯೋಜನೆ ಅನ್ವಯ ಆಗುತ್ತೆ. ಈ ಸೌಲಭ್ಯವು 2 ವರ್ಷಗಳ ಅವಧಿಗೆ ಮಾತ್ರ ಇರುತ್ತೆ. 2 ವರ್ಷಗಳಲ್ಲಿ ಉದ್ಯೋಗ ದೊರೆತಲ್ಲಿ ಯೋಜನೆ ಸ್ಥಗಿತ ಮಾಡಲಾಗುತ್ತೆ. ಭತ್ಯನ್ನ DBT ಮೂಲಕ ಒದಗಿಸಲಾಗುತ್ತೆ. ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನ ಆಹ್ವಾನಿಸಲಾಗ್ತಾ ಇದೆ. ಇನ್ನ ತಪ್ಪು ಮಾಹಿತಿ ನೀಡಿದ್ರೆ ದಂಡವನ್ನ ವಿಧಿಸಲಾಗುತ್ತೆ ಅಂತಲೂ ಕೂಡ ತಿಳಿಸಲಾಗಿದೆ. ಉನ್ನತ ವ್ಯಾಸಂಗಕ್ಕೆ ದಾಖಲಾದಂತವರಿಗೆ ಯೋಜನೆ ಸಿಗಲ್ಲ. ಅಪ್ರೆಂಟಿಶಿಪ್ ವೇತನ ಪಡಿತಾ ಇರುವಂತವ್ರಿಗೂ ಕೂಡ ಅನ್ವಯ ಆಗೋದಿಲ್ಲ.
ಜುಲೈ ಒಂದರಿಂದ 10 ಕೆಜಿ ಆಹಾರ ಧಾನ್ಯ ವಿತರಣೆಗೆ ಆದೇಶವನ್ನ ಮಾಡಲಾಗಿದೆ. ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿರುವಂತದ್ದು ರಾಜ್ಯ ಸರ್ಕಾರ. ಬಿಪಿಎಲ್ ಅಂತ್ಯೋದಯ ಕಾರ್ಡ್ ಹೊಂದಿದ್ದಂತವರಿಗೆ ಪಡಿತರ ವಿತರಣೆ ಮಾಡಲಾಗುತ್ತೆ. ಜೂನ್ 2ರಂದು ನಡೆದಂತ ಸಂಪುಟ ನಿರ್ಣಯದಂತೆ ಪಡಿತರ ವಿತರಣೆಗೆ ಆದೇಶವನ್ನ ಮಾಡಲಾಗಿದೆ. ಅಂತ್ಯೋದಯ ಫಲಾನುಭವಿಗಳಿಗೆ ಕೇಂದ್ರದಿಂದ ಮಾಸಿಕ 35 ಕೆಜಿ ಅಕ್ಕಿ ಸಿಗಲಿದೆ. ಉಳಿದ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.